ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚನ್ನಮ್ಮ ವೃತ್ತದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿ ತಂದಿರುವ ಎಪಿಎಂಸಿ ಕಾಯ್ದೆ, ವಿದ್ಯುತ್ ಖಾಸಗೀಕರಣ ಮತ್ತು ಭೂ ಸುಧಾರಣಾ ಕಾಯ್ದೆ ರೈತರಿಗೆ ಮಾರಕವಾಗಿವೆ ಎಂದು ವಿರೋಧ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಬೈಲಹೊಂಗಲ್ನ ಉಪವಿಭಾಗಾಧಿಕಾರಿಗಳಿಗೆ ಮನವಿ ನೀಡಿದರು. ರೈತ ಸಂಘದ ಅಧ್ಯಕ್ಷೆಯಾದ ಸುರೇಖಾ ಕಾಬೋಜಿ ಅವರು ಮಾತನಾಡಿ, ರೈತರು ಈ ದೇಶದ ಬೆನ್ನೆಲುಬು, ಅವರಿಗೆ ಅನ್ಯಾಯವಾಗುತ್ತಿದೆ ಎಂದು ಗುಡುಗಿದರು. ಈ ವೇಳೆಯಲ್ಲಿ ರೈತ ಮುಖಂಡರಾದ ಕೆಜಿ ಪಾಟೀಲ್, ಪಾರ್ವತವ್ವ ಕಟಗಿ, ಮಹಾದೇವಿ ಕರೋಶಿ, ಕವಿತಾ ಚೌಡಪ್ಪನವರ್, ಶಾಂತವ್ವ ಮುಕಾಶಿ, ಕಸ್ತೂರಿ ಅಸುಂಡಿ, ಚನ್ನಮ್ಮ ಚೌಡಪ್ಪನವರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಕಾರ್ಡ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ದಿನಗಳಿಂದ ದೇಶದ ರೈತರು ಹೊರವಲಯದಲ್ಲಿ ಹೋರಾಟ ನಡೆಸುತ್ತಿದ್ದರು. ಸರ್ಕಾರ ವಿಷಯವಾಗಿ ಏನೂ ಆಲೋಚನೆ ಮಾಡಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ದಿನ ಭಾರತ ಮಾತೆಯ ಮಕ್ಕಳು, ಈ ದೇಶದ ಬೆನ್ನೆಲುಬು ಅನ್ನದಾತರು. ರೈತರು ತಮ್ಮ ಹಕ್ಕುಗಳನ್ನು ಕೇಳುತ್ತಿದ್ದಾರೆ. ರೈತರು ಕಾನೂನುಗಳನ್ನು ಜಾರಿಗೆ ತಂದಿರುವ ಹಾಗೂ ಕಾರ್ಪೊರೇಟರ್ ಬಹು ರಾಷ್ಟ್ರೀಯ ಕಂಪನಿಗಳ ಪರವಾಗಿ ಇರುವುದಕ್ಕೆ ಪಂಜಾಬ್ ಸತ್ಯಾಗ್ರಹಿಯಲ್ಲಿ ನೀರಿನ ಪದಂಗಿ ಆಶ್ರಯ ಪ್ರಯೋಗಗಳಿಂದ ಪೊಲೀಸರ ಮುಖಾಂತರ ಸತ್ಯಾಗ್ರಹ ಕಲಿಸುವ ಪ್ರಯತ್ನ ಕಂಡಿದ್ದೀನಿ. ರೈತರ ಸಮಸ್ಯೆಗಳನ್ನು ಆಲಿಸಿ ಆನೆ ಮಾಡಿದ್ದು ಕಟ್ಟಿದೆ ದಾರಿ ಆಗಬಾರದು. ರೈತರ ಮೇಲೆ ದೌರ್ಜನ್ಯ ಬೇಡ. ಇನ್ನಷ್ಟು ರೈತರ ರಚ್ಚಿಗೆ ಬಿಡಲು ಕಾರಣವಾಗಬಹುದು. ಆಗುವ ಅನಾಹುತಗಳಿಗೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗುವುದು. ರೈತರ ಈ ದೇಶದ ಬೆನ್ನೆಲುಬು ಎಂದು ಬೆನ್ನು ಮುರಿಯಬೇಡಿ. ಆತನ ಬೆನ್ನು ಚಪ್ಪರಿಸಿದರೆ ದೇಶ ಬದುಕುವುದು. ತುತ್ತು ಅನ್ನ ತಿನ್ನುವರುವಾಗ ದೇವರನ್ನು ನೆನೆಯುವುದಕ್ಕಿಂತ ಮೊದಲು ರೈತನನ್ನು ನೆನೆಯಿರಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲ ರೈತ ಬಾಂಧವರಿಂದ ಆಗಿದ್ದು ಏನೆಂದರೆ, ಎಲ್ಲ ನೂತನ ಕಾಯ್ದೆಗಳನ್ನು ಕೈಬಿಡಬೇಕು. ಇಲ್ಲವಾದರೆ